ವೀಕ್ಷಕರೇ ನಮ್ಮ ಮೊದಲ ಸ್ಟೋರಿ ವಿಧಾನಸಭೆ ನೂತನ ಸ್ಪೀಕರ್ ಆಗಿ ಯುಟಿ ಖಾದರ್ ಆಯ್ಕೆ ತಡರಾತ್ರಿ ಸ್ಪೀಕರ್ ಹುದ್ದೆ ಅಲಂಕರಿಸುವಂತೆ ಸುರ್ಜೇವಾಲಾ ಸಲಹೆ ಕೊಟ್ಟಿದ್ದಾರೆ ಪಕ್ಷದ ಸಲಹೆ ಒಪ್ಪಿದ್ದಾರೆ ಮಾಜಿ ಸಚಿವ ಯುಟಿ ಖಾದರ್ ರಾಜ್ಯದ ನೂತನ ಸ್ಪೀಕರ್ ಆಗಿ ಯುಟಿ ಖಾದರ್ ಆಯ್ಕೆ ತಡರಾತ್ರಿ ಸ್ಪೀಕರ್ ಹುದ್ದೆ ಅಲಂಕರಿಸುವಂತೆ ಸುರ್ಜೇವಾಲಾ ಸಲಹೆ ಪಕ್ಷದ ಸಲಹೆಯನ್ನ ಮಾಜಿ ಸಚಿವ ಯುಟಿ ಖಾದರ್ ಒಪ್ಪಿದ್ದಾರೆ ಇದೆ ಮೊದಲ ಬಾರಿಗೆ ಅಲ್ಪಸಂಖ್ಯಾತರಿಗೆ ಸ್ಪೀಕರ್ ಹುದ್ದೆ ಸದ್ಯ ಹಂಗಾಮಿ ಸ್ಪೀಕರ್ ಆಗಿದ್ದಾರೆ ಆರ್ವಿ ದೇಶಪಾಂಡೆ ನಾಳೆಯಿಂದ ಅಧಿಕೃತವಾಗಿ ಸ್ಪೀಕರ್ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ ಖಾದರ್ ರಾಜ್ಯದ ನೂತನ ಸ್ಪೀಕರ್ ಆಗಿ ಯುಟಿ ಖಾದರ್ ಆಯ್ಕೆ ಇದೇ ಮೊದಲ ಬಾರಿಗೆ ಅಲ್ಪಸಂಖ್ಯಾತರಿಗೆ ಸ್ಪೀಕರ್ ಹುದ್ದೆ ಸದ್ಯ ಅರವಿ ದೇಶಪಾಂಡೆ ಅವರು ಹಂಗಾಮಿ ಸ್ಪೀಕರ್ ಆಗಿದ್ದಾರೆ ನಾಳೆಯಿಂದ ಅಧಿಕೃತವಾಗಿ ಸ್ಪೀಕರ್ ಹುದ್ದೆಯನ್ನ ಖಾದರ್ ಅಲಂಕರಿಸುತ್ತಾರೆ ವಿಧಾನಸಭೆಯ ಮೊದಲ ಅಲ್ಪಸಂಖ್ಯಾತ ಸ್ಪೀಕರ್ ಆಗಲಿದ್ದಾರೆ ಯುಟಿ ಖಾದರ್ ಇವಾಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿದ್ದಾರೆ ಆನಂದ್ ಕಾಂಗ್ರೆಸ್ ನಿಂದ ಒಂದು ಪ್ರಮುಖ ನಿರ್ಧಾರ ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನ ಭಾವನಾ ಒಂದು ಕಾಲದ ಎನ್ಎಸ್ವೈ ಹುಡುಗ ಇವತ್ತು ರಾಜ್ಯದ ನೂತನ ಸ್ಪೀಕರ್ ಆಯ್ಕೆ ಆಗತಕ್ಕಂತ ಸಂದರ್ಭ ಎದುರಾಗಿದೆ ಕರ್ನಾಟಕದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರಿಗೆ ಮೊದಲ ಬಾರಿ ಸ್ಪೀಕರ್ ಹುದ್ದೆ ಲಭ್ಯ ಆಗ್ತಾ ಇದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಮತ್ತು ಎನ್ಎಸ್ಎನ್ ಮಾಜಿ ಮುಖಂಡರಾಗಿರುವಂತ ಯುಟಿ ಖಾದರ್ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಯ್ಕೆ ಆಗ್ತಿದ್ದಾರೆ ಕಳೆದ ರಾತ್ರಿ ಸುರ್ಜೇವಾಲಾ ಅವರ ಜೊತೆ ನಡೆದಂತ ಮಾತುಕತೆ ಸಂದರ್ಭದಲ್ಲಿ ಸ್ಪೀಕರ್ ಆಗುವಂತೆ ಸುರ್ಜೇವಾಲ್ ಕೊಟ್ಟಂತ ಸಲಹೆಯನ್ನ ಯುಟಿ ಖಾದರ್ ಒಪ್ಪಿಕೊಂಡಿದ್ದಾರೆ ಕರ್ನಾಟಕದ 16ನೇ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಅಧಿಕೃತವಾಗಿ ಯುಟಿ ಖಾದರ್ ನಾಳೆ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಮೂಲಕ ಅಲ್ಪಸಂಖ್ಯಾತರಿಗೆ ಮೊದಲ ಬಾರಿಗೆ ಸ್ಪೀಕರ್ ಹುದ್ದೆ ಲಭ್ಯ ಆಗ್ತಾ ಇದೆ ಮಾಜಿ ಸಚಿವರಾಗಿ ವಿರೋಧ ಪಕ್ಷದ ಉಪನಾಯಕರ ಕರ್ತವ್ಯ ನಿರ್ವಹಿಸಿರುವ ಅನುಭವ ಇರುವಂತ ಯುಟಿ ಖಾದರ್ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಉತ್ತಮವಾದಂತಹ ಸಂಬಂಧ ಹೊಂದಿರತಕ್ಕಂಥವರು ಕಾಂಗ್ರೆಸ್ ಸಂಘಟನೆಯಲ್ಲೂ ಕೂಡ ತಮ್ಮದೇ ಆಗಿರತಕ್ಕಂಥ ಚಾಪು ಮೂಡಿಸಿರುವಂತಹ ಯುಟಿ ಖಾದರ್ ಎನ್ಎಸ್ಯುವಿನ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಉಪಾಧ್ಯಕ್ಷರ ಕೆಲಸ ಮಾಡಿರುವಂತಹ ಅನುಭವ ಇದೆ ಉಪಚುನಾವಣೆ ಮೂಲಕ ರಾಜಕಾರಣಕ್ಕೆ ಬಂದಂತ ಯುಟಿ ಖಾದರ್ ನಿರಂತರವಾಗಿ 5 ಬಾರಿ ಶಾಸಕರಾಗಿದ್ದಾರೆ ಆಹಾರ ಪೂರೈಕೆ ಸಚಿವರಾಗಿ ನಗರದ ಸಚಿವರಾಗಿ ಆರೋಗ್ಯ ಸಚಿವರ ಕೆಲಸ ಮಾಡಿರುವ ಅನುಭವ ಇರುವಂತಹ ಯುಟಿ ಖಾದರ್ ಅವರಿಗನ್ನ ಕಳೆದ ಬಾರಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರನ್ನ ಆಯ್ಕೆ ಮಾಡಲಾಗಿತ್ತು ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರತಕ್ಕಂತಹ ಅನುಭವ ಇರುವಂತಹ ಯುಟಿ ಖಾದರ್ ವಿರೋಧ ಪಕ್ಷಗಳ ಸಹಕಾರವನ್ನು ಕೂಡ ಪಡಿಬಹುದು ಅಂತಕ್ಕಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅವರನ್ನ ಸ್ಪೀಕರ್ ಮಾಡುವಂತ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿ ಆನಂದ್ 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 ಸ್ವಲ್ಪ ಇಟ್ ಈಸ್ ಇಟ್ ನಾಟ್ ಎ ಬಿಟ್ ಅನ್ಫೇರ್ ಟು ಯುಟಿ ಖಾದರ್ ಯಾಕಂದ್ರೆ ಎರಡು ಪ್ರಶ್ನೆಗಳು ಒಂದು ಮಂಗಳೂರು ಉಡುಪಿ ಭಾಗದಲ್ಲಿ ಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಬಳಿ ಶಾಸಕರೇ ಇಲ್ಲ ನಂಬರ್ ಒನ್ ನಂಬರ್ ಟು ಯುಟಿ ಖಾದರ್ ಒಂದು ರೀತಿ ಅಲ್ಪಸಂಖ್ಯಾತರ ಸಮುದಾಯದಿಂದ ಬರ್ತಿರ್ತಕ್ಕಂಥ ಒಬ್ಬ ಯುವ ನಾಯಕ ಅವರಿಗಿಂತ ಜಾಸ್ತಿ 8-9 ಬಾರಿ ಆರಿಸಿ ಬಂದಿರತಕ್ಕಂಥ ಹಿರಿಯ ಶಾಸಕರಿದ್ದಾರೆ ಆರ್ ವಿ ದೇಶಪಾಂಡೆ ಎಚ್ ಕೆ ಪಾಟೀಲ್ ಟಿ ಬಿ ಜಯಚಂದ್ರ ಶಾಮನೂರು ಶಿವಶಂಕರಪ್ಪ ಹಿರಿಯರೆಲ್ಲ ಇದ್ದಾರೆ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ ಈಸ್ ಇಟ್ ನಾಟ್ ಬಿಟ್ ಅನ್ಫೇರ್ ಟು ಯುಟಿ ಖಾದರ್ ಖಂಡಿತವಾಗಲೂ ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಯುಟಿ ಖಾದರ್ಗೆ ಇದ್ದ ಅವಕಾಶಗಳು ಕೈ ಸೇರ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಅಂದ್ರೆ ಯುಟಿ ಖಾದರ್ 5 ಬಾರಿ ಶಾಸಕರಾಗಿದ್ರು ಕೂಡ ಕರಾವಳಿ ಭಾಗದ ಓರ್ವ ಶಾಸಕರಾಗಿದ್ದ ಸಂದರ್ಭ ಎದುರಿಸಿದಂತ ಯುಟಿ ಖಾದರ್ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಸಮರ್ಥವಾಗಿ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಒಬ್ಬರೊಬ್ಬರು ಶಾಸಕರದ್ದಾಗಲೂ ಕೂಡ ವಿವಾದಾತ್ಮಕ ವಿಚಾರಗಳು ಬಂದಾಗಲೂ ಕೂಡ ಪಕ್ಷದ ನಿಲುವನ್ನು ಸಮರ್ಥನೆ ಮಾಡಿಕೊಂಡು ಈ ಬಾರಿಯೂ ಕೂಡ ಅವರು ಆಯ್ಕೆಯಾಗಿದ್ದಾರೆ ಅವರು ನಿಜವಾಗಲೂ ಕೂಡ ಮಂತ್ರಿ ಆಗಲಿಕ್ಕೆ ಅರ್ಹವಾಗಿರತಕ್ಕಂಥ ವ್ಯಕ್ತಿ ಆದ್ರೆ ಈಗಿರುವಂತಹ ಸನ್ನಿವೇಶದಲ್ಲಿ ಹಿರಿಯ ಶಾಸಕರುಗಳು ಯಾರೂ ಕೂಡ ಸ್ಪೀಕರ್ ಆಗಲಿಕ್ಕೆ ಮನಸ್ಸು ಮಾಡದೇ ಇರುವಂತಹ ಕಾರಣಕ್ಕಾಗಿ ಪಕ್ಷದ ಸೂಚನೆಯಂತೆ ಅದನ್ನು ಒಪ್ಪಿಕೊಳ್ತಕ್ಕಂಥ ಪ್ರಯತ್ನವನ್ನು ಯುಟಿ ಖಾದರ್ ಮಾಡಿದ್ದಾರೆ ಯುಟಿ ಖಾದರ್ ಅವರ ಜೊತೆ ಬೆಳಿಗ್ಗೆ ಮಾತಾಡುವ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರತಕ್ಕಂಥದ್ದು ಪಕ್ಷ ಕೊಟ್ಟಿರತಕ್ಕಂಥ ಆದೇಶವನ್ನ ಪಾಲನೆ ಮಾಡಲೇಬೇಕಾಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತಮವಾದ ಅವಕಾಶವನ್ನ
ಪಕ್ಷ ನನಗೆ ಕೊಟ್ಟಿದೆ ಆ ಕಾರಣಕ್ಕಾಗಿ ಈಗ ಸ್ಪೀಕರ್ ಆಗು ಅಂತ ಹೇಳಿ ಸುರ್ಜೇವಾಲಾ ಸಲಹೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನಬದ್ಧವಾಗಿರತಕ್ಕಂತ ಉತ್ತಮವಾದ ಹುದ್ದೆಯನ್ನ ಅಲಂಕರಿಸಬೇಕು ಅಂತಕ್ಕಂತ ಒಂದು ಆದೇಶ ಮಾಡಿರುವಂತ ಕಾರಣಕ್ಕೆ ಈ ಪಕ್ಷದ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತಕ್ಕಂತ ಮಾತು ಹೇಳಿದ್ರೆ ನಿಶ್ಚಯವಾಗಿ ಕೂಡ ರಾಜಕೀಯವಾಗಿರತಕ್ಕಂತ ಹಿನ್ನಡೆ ಯುಟಿ ಕಾದರ್ಗೆ ಆಗುತ್ತೆ ಅನ್ನೋ ಒಂದು ವಿಶ್ಲೇಷಣೆ ಸಹಜವಾಗಿ ಇರುವಂತದ್ದು. ಆದರೆ ಪಕ್ಷದ ನಿಷ್ಠರಾಗಿರುವಂತ ಯುಟಿ ಕಾದರ್ ಅವರು ಈಗಿರುವ ಸನ್ನಿವೇಶದಲ್ಲಿ ಅಲ್ಪಸಂಖ್ಯೆ ಅವರಿಗೆ ಎಷ್ಟು ಮಂತ್ರಿ ಸ್ಥಾನಗಳು ಬರುತ್ತೆ ಅಂತಕ್ಕಂತ ಕುತೂಹಲ ಇದೇ ಇದೆ. ಯಾಕೆಂದ್ರೆ ಮುಂಬರತಕ್ಕಂತ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜಾತಿ ಸಮೀಕರಣದ ಆಧಾರದ ಮೇಲೆ ಮಂತ್ರಿ ಸ್ಥಾನ ಹಂಚಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗಿರುವ ಸನ್ನಿವೇಶದಲ್ಲಿ ಯುಟಿ ಕಾದರ್ನ ಮತ್ತೆ ಮಂತ್ರಿ ಮಾಡಲಾಗತ್ತಾ ಅನ್ನೋದಕ್ಕೆ ಯಾವುದೇ ಉತ್ತರಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆ ಅಳದು ತೂಗಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂತ ಮಾತುಗಳು ಕೂಡ ಕಾಂಗ್ರೆಸ್ ಮಡಸಾಲಲ್ಲಿದೆ. ಇದರ ಅರ್ಥ ಏನು? ಯುಟಿ ಖಾದರ್ ಅನ್ನ ಸ್ಪೀಕರ್ ಮಾಡಿದ ನಂತರ ಈಗೇನ್ ಸ್ಪೀಕರ್ ಆಗಲಿಕ್ಕೆ ಒಪ್ಪದ ಹಿರಿಯ ಶಾಸಕರಿದ್ದಾರೆ ಅವ್ರನ್ನ ಮಂತ್ರಿ ಮಾಡಲ್ಲ ಅಂತ ಅರ್ಥನ, ಅಥವಾ ಅವರನ್ನ ಮಂತ್ರಿ ಮಾಡ್ತಾರೆ ಅಂತ ಅರ್ಥನ? ಏನಂದ್ರೆ ಇದರದ್ದು ವಾಟ್ ಇಸ್ ದ ಪೊಲಿಟಿಕಲ್ ಮೆಸೇಜ್ ಆಫ್ ದಿಸ್? ಈಗ ಸಹಜವಾಗಿ ಸ್ಪೀಕರ್ ಆಗಬೇಕು ಅಂತಲ್ಲಿ ಡಿ ಬಿ ಜಯಚಂದ್ರ, ಆರ್ ವಿ ದೇಶಪಾಂಡೆ, ಬಸವರಾಯ ರಾಯರೆಡ್ಡಿ, ಎಸ್ ಕೆ ಪಾಟೀಲ್ ಸೇರಿದಾಗೆ ಪ್ರಮುಖರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಅವ್ರು ಯಾರು ಕೂಡ ಎಲ್ಲ ಸಚಿವರಾಗಬೇಕು ಅಂತಕ್ಕಂತ ರೇಸ್ ನಲ್ಲಿ ಇದ್ದಾರೆ. ಆದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ನಾ ಈ ಎಲ್ಲ ಹಿರಿಯರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತಕ್ಕಂತ ಯಾವುದೇ ಸುಳಿವಿಲ್ಲ. ಪಕ್ಷ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಈ ಬಾರಿ ತೆಗೆದುಕೊಳ್ತಾ ಇದೆ. ಹಾಗಾಗಿ ಸಚಿವರಾಗಬೇಕು ಅಂತ ಹಠಕ್ಕೆ ಬಿದ್ದು ಪಕ್ಷ ಕೊಟ್ಟಿರತಕ್ಕಂಥ ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿರ್ತಕ್ಕಂಥವ್ರು ಸಂಪುಟಕ್ಕೆ ಬರ್ತಾರೆ ಅನ್ನುವಂಥ ಯಾವುದೇ ಸುಳಿವು ಕೂಡ ಇಲ್ಲ. ಇವರೆಲ್ಲರೂ ಕೂಡ ಕೈಬಿಟ್ಟೇ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಹೈಕಮಾಂಡ್ ಮುಂದಾಗ್ತದೆ. ಒಂದೊಮ್ಮೆ ಒಂದು ಇವರನ್ನೆಲ್ಲ ಮಂತ್ರಿ ಮಾಡಬೇಕಾದ್ರೆ ಒಂಬತ್ತು ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಇರ್ಬೋದು, ಎಸ್ ಕೆ ಪಾಟೀಲ್, ರಾಯರೆಡ್ಡಿ ಇಂಥ ಪ್ರಮುಖ ನಾಯಕರನ್ನ ಮೊದಲ ಹಂತದಲ್ಲೇ ಕನ್ಸಿಡರ್ ಮಾಡಬೇಕಾಗಿತ್ತು ಹೈಕಮಾಂಡ್. ಆದರೆ ಇವ್ರ್ಯಾರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಈ ಹಂತದಲ್ಲಿ ಹೈಕಮಾಂಡ್ ಇಲ್ಲ ಅನ್ನುವಂತ ಒಂದು ಸಂದೇಶದ ರೂಪಕವಾಗಿ ಇದು ಈ ಯುಟಿ ಖಾದರ್ ಸ್ಪೀಕರ್ ಆಗಿ ನೇಮಕ ಮಾಡಿದ್ದು ಅಂತ. ಆದ್ರೆ ಒಂದಂತ ಸ್ಪಷ್ಟ, ಜಮೀರ್ ಅಹ್ಮದ್ ಈಗಾಗಲೇ ಮಂತ್ರಿ ಆಗಿದ್ದಾರೆ. ಅಲ್ಪಸಂಖ್ಯೆ ಆದ್ರೆ ಎಷ್ಟು ಕೋಟಾ ಕೋಟಾದಲ್ಲಿ ಎಷ್ಟು ಮಂತ್ರಿ ಸ್ಥಾನ ಸಿಗತ್ತೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ಯುಟಿ ಖಾದರ್ ಅವರನ್ನ ಸ್ಪೀಕರ್ ಸ್ಥಾನದಲ್ಲಿ ಅವರಿಗೆ ಆ ಅವಕಾಶ ನೀಡುವುದ್ರ ಮೂಲಕ ಒಂದು ಸಂದೇಶವನ್ನ ಅಲ್ಪಸಂಖ್ಯಾತ ಕೊಡುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಾರದು. ಸಂವಿಧಾನಬದ್ಧವಾಗಿ ಉತ್ತಮವಾಗಿರ್ತಕ್ಕಂಥ ಹುದ್ದೆ, ಗೌರವಯುತವಾದ ಹುದ್ದೆ. ಸೊ ಈ ಹುದ್ದೆಗೆ ಯಾರೂ ಕೂಡ ಅಲ್ಪಸಂಖ್ಯಾತ ಇದುವರೆಗೆ ಬಂದಿರಲಿಲ್ಲ. ಕೆಲವು ಸಮುದಾಯಗಳಿಗಷ್ಟೇ ಸೀಮಿತವಾದಂತಹ ಹುದ್ದೆ ಅನ್ನುವ ರೀತಿಯಲ್ಲಿ ಈ ಹುದ್ದೆಗಳು ಇತ್ತು. ಆದ್ರೆ ಈಗ ಮೊದಲ ಬಾರಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ನಾವೀಗಾಗಲೇ ಮಾತಾಡಿದಾಗೆ ಆರ್ ವಿ ದೇಶಪಾಂಡೆ ಅಂತ ಹಿರಿಯ ಶಾಸಕರು ಇದ್ರೂ ಕೂಡ ಅವರು ಸ್ಪೀಕರ್ ಆಗ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದನ್ನು ಗಮನಿಸ್ತಾ ಇದ್ರೆ ಅವ್ರು ಹಾಗಂತ ಮಂತ್ರಿ ಆಗ್ತಾರೆ ಅನ್ನುವಂತ ಯಾವುದೇ ಒಂದು ಸಂದರ್ಭ ಸನ್ನಿವೇಶಗಳು ಕಾಣ್ತಾ ಇಲ್ಲ. ಒಟ್ಟಲ್ಲಿ ಎಲ್ಲವನ್ನೂ ಕೂಡ ಅಳದು ತೂಕಿ ಸುರ್ಜೇವಾಲ ಕಳೆದ ರಾತ್ರಿ ತಡರಾತ್ರಿ 12 ಗಂಟೆ ಸುಮಾರಿಗೆ ಯುಟಿ ಕಾದರ್ ಜೊತೆ ಡಿಸ್ಕಷನ್ ಮಾಡಿದರೆ ಯುಟಿ ಕಾದರ್ ಸಹಮತ ವ್ಯಕ್ತಪಟ್ಟು ಅವರು ಸ್ಪೀಕರ್ ಆಗ್ಲಿಕ್ಕೆ ಒಪ್ಕೊಂಡ್ರೆ ಮಧ್ಯಾಹ್ನ 12 ಗಂಟೆ. ನನಗಂತೂ ಇದರಲ್ಲಿ ಕಾಂಗ್ರೆಸ್ ನ ಬಣರಾಜಕಾರಣ ಎದ್ದು ಕಾಣ್ತಿದೆ. ಒಬ್ಬ ಯುವಕ ನಾಯಕನನ್ನ ಸ್ಪೀಕರ್ ಮಾಡುವ ಅನಿವಾರ್ಯತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾಯಕರು ಹೈಕಮಾಂಡ್ ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗತ್ತೆ. ಅಂದರೆ ಸಚಿವನಾಗಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರತಕ್ಕಂಥ ಯುಟಿ ಖಾದರ್ ಸಚಿವರಾಗಿದ್ದರೆ ಅವರ ಒಂದು ವ್ಯಾಲ್ಯೂ ಎಡಿಷನ್ ಕ್ಯಾಬಿನೆಟ್ಗೆ ಜಾಸ್ತಿ ಆಗ್ತಿತ್ತು. ಕಳೆದ ಬಾರಿ ಕೂಡ ಯುಟಿ ಖಾದರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು, ಆರೋಗ್ಯ ಸಚಿವರಾಗಿದ್ದಾಗ ಬಹಳ ಒಳ್ಳೆಯ ಕೆಲಸ ಮಾಡಿದ್ರು. ಈಸಿಲಿ ಈಸಿಲಿ ಆಕ್ಸೆಸಿಬಲ್, ಕಮಿನಲ್ ಅಲ್ಲ, ಹೌದು, ಒಬ್ಬ ಸೆಕ್ಯುಲರ್ ಅಂತ ಗುರುತಿಸ್ಕೊಳ್ತಕ್ಕಂಥ ಒಬ್ಬ ನಾಯಕ. ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ನ ಬಣರಾಜಕಾರಣ ಯಾವ ಮಟ್ಟಿಗೆ ಡೀಪ್ ರೂಟೆಡ್ ಆಗಿದೆ ಅಂತಕ್ಕಂಥದ್ದು ಈ ನಿರ್ಧಾರ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಎಸ್ ಎಸ್, ಖಾದರ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ದಾರೆ. ಬರ್ತೀನಿ ಅನ್ನೊಂದು ವಾಪಸ್ ಮಾತಾಡ್ತೀನಿ. ಖಾಸಗಿ ಹೋಟೆಲ್ನಲ್ಲಿ ಖಾದರ್ ಮನವೊಲಿಸಿದ್ದಾರೆ ಕೈಪಡೆ ನಾಯಕರು. ಸ್ಪೀಕರ್ ಹುದ್ದೆಯ ಹಿರಿಯ ನಾಯಕರ ನಿರಾಕರಣೆಯ ಹಿನ್ನೆಲೆಯಲ್ಲಿ ಖಾದರ್ಗೆ ಗಾಳ ಹಾಕಿದ್ದಾರೆ. ಸ್ಪೀಕರ್ ಸ್ಥಾನ ಬೇಡ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ರು, ಎಚ್ ಕೆ ಪಾಟೀಲ್ ಹೇಳಿದ್ರು. ರಾತ್ರೋರಾತ್ರಿ ಬೆಂಗಳೂರಿಗೆ ಎಐಸಿಸಿ ನಾಯಕರು ಬಂದ್ರು, ವೇಣುಗೋಪಾಲ್, ಸುರ್ಜೇವಾಲಾರಿಂದ ಖಾದರ್ ಮನವೊಲಿಕೆ ನಡೆದಿದೆ. ಖಾದರ್ ಬಳಿ ಮಾತುಕತೆ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. 2 ವರ್ಷದ ಬಳಿಕ ಸಚಿವ ಸ್ಥಾನ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಭರವಸೆ ನಂಬಿ ಸ್ಪೀಕರ್ ಆಗೋದಕ್ಕೆ ಖಾದರ್ ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮಾರುತೇಶ್ ನಮ್ಮ ಜೊತೆ ಫೋನ್ನಲ್ಲಿದ್ದಾರೆ. ಮಾರುತೇಶ್, 2 ವರ್ಷದ ನಂತರ ಸಚಿವ ಸ್ಥಾನದ ಭರವಸೆಯ ಮೇಲೆ ಖಾದರ್ ಒಪ್ಪಿದ್ದಾರೆ ಅಂತಿದೆ, ಏನೆಲ್ಲ ಮಾತುಕತೆ ಆಯಿತು ಹೈಕಮಾಂಡ್ ನಾಯಕರು ಮತ್ತೆ ಖಾದರ್ ನಡುವೆ? ಭಾವನಾ, ಹಿರಿಯ ಶಾಸಕರು ಸ್ಪೀಕರ್ ಆಗುವಂತಹ ತೀರ್ಮಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ
ಮೂರ್ನಾಲ್ಕು ಜನರ ಹೆಸರುಗಳಿತ್ತು. ಒಂದು ಆರ್ ವಿ ದೇಶಪಾಂಡೆ, ಒಂಬತ್ತು ಬಾರಿ ಗೆದ್ದಿದ್ದಾರೆ, ಹಿರಿಯರು, ಎಲ್ಲಾ ಖಾತೆಗಳನ್ನ ನಿಭಾಯಿಸಿರುವಂತವರು, ಅವರನ್ನ ಸ್ಪೀಕರ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆದ್ರೆ ಆರ್ ವಿ ದೇಶಪಾಂಡೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜಯಚಂದ್ರ, ಬಿ ಎಸ್ ಪಾಟೀಲ್ ಅವರನ್ನು ಕೂಡ ಸ್ಪೀಕರ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅನಿವಾರ್ಯವಾಗಿ ಹೈಕಮಾಂಡ್ಗೆ ಯಾರನ್ನು ಸ್ಪೀಕರ್ ಮಾಡಬೇಕು ಅನ್ನುವಂತಹ ಗೊಂದಲಗಳು ಏರ್ಪಟ್ಟಿತ್ತು. ಆ ಕಾರಣಕ್ಕಾಗಿ ತಡರಾತ್ರಿಯ ತನಕ ಈ ಡಿಸ್ಕಷನ್ ಖಾಸಗಿ ಹೋಟೆಲ್ನಲ್ಲಿ ನಡೆದಿದೆ. ರಾತ್ರಿ 12ರಿಂದ 1 ಗಂಟೆಯ ತನಕ ಕೂಡ ಈ ಡಿಸ್ಕಷನ್ ನಡೆದ್ಮೇಲೆ ಕೊನೆಗೆ ಖಾದರ್ ಅವರನ್ನ ಆಯ್ಕೆ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ರಾತ್ರಿ ಖಾದರ್ ಅವರನ್ನ ಹೋಟೆಲ್ಗೆ ಕರೆಸಿಕೊಂಡು ಹಿರಿಯ ನಾಯಕರು ಮನವೊಲಿಸಿದ್ದಾರೆ. ಖಾದರ್ ಮನವೊಲಿಸುವುದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ 2 ವರ್ಷಗಳ ತನಕ ನೀವು ಸ್ಪೀಕರ್ ಆಗಿರೋ, ಅದಾದ್ಮೇಲೆ ನಿಮಗೆ ಸಚಿವರನ್ನ ಆಯ್ಕೆ ಮಾಡ್ತೀವಿ ಅನ್ನುವಂತ ಒಂದು ಭರವಸೆ ಸಿಕ್ಕಿದೆ. ಆ ಕಾರಣ ತಪ್ಪಿಸ್ಕೊಳ್ಳೋ ಪ್ರಯತ್ನನ, ಯಾಕೆಂದ್ರೆ ಇವಾಗಲೇ ಸ್ಪೀಕರ್ ಸ್ಥಾನಕ್ಕೆ ಒಪ್ಪದೇ ಇರೋರು 2 ವರ್ಷದ ನಂತರ ಹಿರಿಯ ನಾಯಕರಾಗ್ಲಿ ಅಥವಾ ಬೇರೆಯವರಾಗ್ಲಿ ಸ್ಪೀಕರ್ ಆಗೋದಕ್ಕೆ ಒಪ್ಪುತ್ತಾರೆ, ಆಗ ಖಾದರ್ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಭಾವನೆ ಇದೆಲ್ಲ ಒಂದ್ ರೀತಿ ಊಹೆಗಳು ಅಷ್ಟೇ. ಅಂದ್ರೆ ಹೈಕಮಾಂಡ್ ಹೇಳಿದೆ, ಹೈಕಮಾಂಡ್ ತಮ್ಮ ನಿಲುವಿಗೆ ಬದ್ಧರಾಗಿರ್ತಾರೆ, ಹಾಗಾಗಿ ನಮ್ಗೆ ಅವಕಾಶ ಸಿಗ್ಬಹುದು ಅನ್ನುವಂತಹ ನಂಬಿಕೆ ಹೈಕಮಾಂಡ್ ಮೇಲೆ ಇಟ್ಟು ಖಾದರ್ ಅವರು ಒಪ್ಕೊಂಡಿದ್ದಾರೆ. ಮುಂದೆ 2 ವರ್ಷ ಆದ್ಮೇಲೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇರುತ್ತೆ, ಏನಾಗಬಹುದು ಅನ್ನುವಂತ ಊಹೆ ಕೂಡ ಯಾರಿಗೂ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಖಾದರ್ ಅವರು ಹೈಕಮಾಂಡ್ ನೀಡಿರುವಂತಹ ಭರವಸೆ, ಆಮೇಲೆ ಹೈಕಮಾಂಡ್ ಹೇಳದ್ಮೇಲೆ ಮಾಡುತ್ತೆ ಅನ್ನುವಂತ ವಿಶ್ವಾಸ ಕೂಡ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಮೇಲೆ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಸ್ಪೀಕರ್ ಸ್ಥಾನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರನ್ನ ಪರಿಗಣಿಸ್ತಾರೆ, ಆದ್ರೆ ಈಗ ಖಾದರ್ ಅಂತ ಹಿರಿಯ ನಾಯಕರೇನಲ್ಲ. ಹಾಗಾಗಿ ಖಾದರ್ ಅವರು ಒಪ್ಕೊಂಡಿರೋದು ಗಮನಿಸಿದ್ರೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ನಂಬಿಕೆಯುತವಾದಂತಹ ಅಥವಾ ವಿಶ್ವಾಸಾರ್ಹ ಇರುವಂತಹ ಒಪ್ಪಿಗೆ ಬಂದಿದೆ ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ನಿಲುವಿಗೆ ಅವ್ರು ಬದ್ಧರಾಗಿದ್ದಾರೆ ಅಂತ ಅನ್ಸುತ್ತೆ ಭಾವನಾ. ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವಾಗ್ಲೂ ತುಂಬಾ ನಿಷ್ಠಿರ್ತಾರಲ್ಲ, ಇವ್ರು ಕೆಲವೊಂದ್ಸಲ ಅನ್ಫೇರ್ ಆಗತ್ತೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವರಾಗ್ಲಿಕ್ಕೆ ಒಬ್ಬ ಪ್ರಾಮಾಣಿಕ ಹೆಸರಿತ್ತು, ಸ್ಪೀಕರ್ ಮಾಡಿದ್ರು, ಪಕ್ಷ ನಿಷ್ಠರು ಅಂತ ಕಾರಣಕ್ಕೆ ಚುನಾವಣೆ ಸೋತದ್ರು. ನೀವು ಯಾರ್ಯಾರು ಸ್ಪೀಕರ್ ಆಗಿದ್ದಾರೆ ತೆಗೆದು ನೋಡಿ, ಮುಂದಿನ ಚುನಾವಣೆ ಸೋತಿದ್ದಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಜೂನಿಯರ್ ಶಾಸಕನನ್ನ ಯಾರು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಬಹುದಿತ್ತು, ಅಲ್ಪಸಂಖ್ಯಾತರಲ್ಲಿ ಒಂದು ಒಳ್ಳೆ ನಾಯಕತ್ವವನ್ನು ಕೊಡಬಹುದಿತ್ತು, ಅವರನ್ನ ಸ್ಪೀಕರ್ ಮಾಡ್ತಕ್ಕಂಥದ್ದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಫೇರ್ ಡಿಸಿಷನ್ ಆನ್ ಪಾರ್ಟ್ ಆಫ್ ಯುಟಿ ಖಾದರ್. ಕಾಂಗ್ರೆಸ್ ದೃಷ್ಟಿಯಿಂದ ಅವ್ರು ಯಾರನ್ನು ಬೇಕಾದರೂ ಸ್ಪೀಕರ್ ಮಾಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.